ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಮಧುಶ್ರೀ ಕೇರ್ಪಳ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ಮತ್ತು ಮೈಸೂರು ವಿಭಾಗದ ಜವಾಬ್ದಾರಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಮತ್ತು ಕೊಡಗು ಜಿಲ್ಲಾ ವ್ಯಾಪ್ತಿಯ ಮಂಗಳೂರು ವಿಭಾಗ ಕಾರ್ಯವಾಹರಾಗಿದ್ದ ಸುಳ್ಯದ ನಾ ಸೀತಾರಾಮರಿಗೆ ಮುಂಬಡ್ತಿ ನೀಡಿ ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖ್ ಆಗಿ ನಿಯುಕ್ತಿಗೊಳಿಸಲಾಗಿದೆ. ಮಂಗಳೂರು ವಿಭಾಗ ಕಾರ್ಯವಾಹರಾಗಿ ಇದುವರೆಗೆ ಸಹ ಕಾರ್ಯವಾಹರಾಗಿದ್ದ ವಾದಿರಾಜ್ ಅವರನ್ನು ಹಾಗೂ ಸಹ ಕಾರ್ಯವಾಹ ಜವಾಬ್ದಾರಿಗೆ ಈ ಹಿಂದೆ ವಿಭಾಗ ಶಾರೀರಿಕ ಪ್ರಮುಖ್ ಆಗಿದ್ದ ಕುಂದಾಪುರ ಮೂಲದ ಸುಧೀರ್ರನ್ನು ನಿಯುಕ್ತಿಗೊಳಿಸಲಾಗಿದೆ. ನಾ ಸೀತಾರಾಮರವರು 2016ರಲ್ಲಿ ಆರ್ಎಸ್ಎಸ್ನ ಮಂಗಳೂರು ವಿಭಾಗ ಕಾರ್ಯವಾಹರಾಗಿ ನಿಯುಕ್ತಿಗೊಂಡಿದ್ದರು. ಕರ್ನಾಟಕ ದಕ್ಷಿಣ ಪ್ರಾಂತ ಸಂಪರ್ಕ ಪ್ರಮುಖರಾಗಿ ದೇವಾನಂದ, ಸಹ ಸಂಪರ್ಕ ಪ್ರಮುಖರಾಗಿ ಯಾದವ ಕೃಷ್ಣ, ಮಂಗಳೂರು ಪರಿಸರ ಸಂರಕ್ಷಣಾ ಗತಿವಿಧಿ ಪ್ರಮುಖರಾಗಿ ವೆಂಕಟರಾಮ್ ಇಲವಾಳ, ಬೆಂಗಳೂರು ಉತ್ತರ ಸಂಘ ಚಾಲಕರಾಗಿ ನಾಗರಾಜ್, ಮೈಸೂರು ವಿಭಾಗ ಕಾರ್ಯವಾಹರಾಗಿ ವಿಜಯಕುಮಾರ್, ಸಹ ಕಾರ್ಯವಾಹರಾಗಿ ತಿಲಕ್ ಮತ್ತು ಮಹೇಶ್ ರವರನ್ನು 2 ದಿನದ ಹಿಂದೆ ನಡೆದ ಪ್ರಾಂತ ಬೈಟೆಕ್ನಲ್ಲಿ ನಿಯುಕ್ತಿಗೊಳಿಸಲಾಯಿತೆಂದು ತಿಳಿದುಬಂದಿದೆ. ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜನಧ್ವನಿ ಎಂಬ ಹೆಸರಿನಲ್ಲಿ ಪ್ರತಿಭಟನೆ ಇಂದು ಸುಳ್ಯ ತಾಲೂಕು ಕಚೇರಿ ಎದುರು ನಡೆಯಿತು. ಬ್ಲಾಕ್ ಅಧ್ಯಕ್ಷ ಎನ್ ಜಯಪ್ರಕಾಶ್ ರೈ, ಕಾಂಗ್ರೆಸ್ ಧುರೀಣರಾದ ಧನಂಜಯ ಅಡ್ಪಂಗಾಯ, ಭರತ್ ಮುಂಡೋಡಿ, ಎಂ ವೆಂಕಪ್ಪಗೌಡ, ಕೃಷ್ಣಪಪ್ಪಿ, ಗೀತಾ ಕೋಲ್ಚಾರ್, ಕೊರೋನಾ ತಡೆಯುವಲ್ಲಿ ರಾಜ್ಯ ಸರ್ಕಾರದ ವಿಫಲತೆ ಹಾಗೂ ವೆಂಟಿಲೇಟರ್ ಖರೀದಿ, ಸ್ಯಾನಿಟೈಸರ್ ಖರೀದಿಯಲ್ಲಿ ಹಗರಣದ ಹಾಗೂ ಎಪಿಎಂಸಿ ಕಾಯ್ದೆ ತಿದ್ದುಪಡಿ, ಭೂ ಹಕ್ಕು ಕಾಯ್ದೆ ಇನ್ನಿತರ ವಿಚಾರ ಮುಂದಿಟ್ಟು ಮಾತನಾಡಿದರು. ಬಳಿಕ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳು, ಕಾರ್ಯಕರ್ತರು ಇದ್ದರು. ಯೂತ್ ಕಾಂಗ್ರೆಸ್ ವತಿಯಿಂದ ವನಮಹೋತ್ಸವದ ಅಂಗವಾಗಿ ಗಿಡ ವಿತರಣೆಯೂ ನಡೆಯಿತು. ಸುಳ್ಯದ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ಪೆರಾಜೆಯ ವ್ಯಕ್ತಿಯೊಬ್ಬರ ಕುಟುಂಬದ ನಾಲ್ವರಿಗೆ ಕೊರೋನಾ ಸೋಂಕು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಅವರ ಮನೆಯ ಸುತ್ತಮುತ್ತಲಿನ 6 ಮನೆಗಳನ್ನು ಸೀಲ್ ಡೌನ್ ಮಾಡಲಾಗಿರುವುದಾಗಿ ತಿಳಿದುಬಂದಿದೆ. ಸುಬ್ರಹ್ಮಣ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ಪರೀಕ್ಷೆ ವೇಳೆ 3 ಮಂದಿಗೆ ಕೊರೋನಾ ಪಾಸಿಟಿವ್ ವರದಿ ಬಂದಿದೆ. ಕಳೆದ ವಾರ ಹೋಟೆಲ್ವೊಂದರ ಸಿಬ್ಬಂದಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಬಳಿಕ ಅವರೊಂದಿಗೆ ಪ್ರಾಥಮಿಕ ಸಂಪರ್ಕ ಹೊಂದಿದ ಎಲ್ಲರನ್ನು ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು. ಅವರುಗಳನ್ನು ಇಂದು ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಅದರಲ್ಲಿ 3ವರಿಗೆ ಕೊರೋನಾ ಪಾಸಿಟಿವ್ ವರದಿ ಬಂದಿರುವುದಾಗಿ ತಿಳಿದುಬಂದಿದೆ. ಅವರುಗಳನ್ನು ಅವರ ಮನೆಯಲ್ಲೇ ಕ್ವಾರಂಟೈನ್ಗೆ ಒಳಪಡಿಸಲಾದ ಮಾಹಿತಿ ಲಭ್ಯವಾಗಿದೆ. ಚೆಂಬು ಗ್ರಾಮದ ಊರುಬೈಲು ಎಂಬಲ್ಲಿ ನಡೆಯುತ್ತಿದ್ದ ಕೋಳಿ ಅಂಕಕ್ಕೆ ಮಡಿಕೇರಿ ಕ್ರೈಂ ಬ್ರಾಂಚ್ ಪೊಲೀಸರು ದಾಳಿ ನಡೆಸಿ 20 ಕೋಳಿಗಳನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿದುಬಂದಿದೆ. ಹಲವಾರು ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದೀಗ ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಪುಟ್ಟ ವಿರಾಮ. ಜನಸಾಮಾನ್ಯರ ಬಳಿಗೆ ಎಸ್ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಯೋಚಿಸಿದಂತೆ ಯೋಜನೆಗಳ ಅನುಷ್ಠಾನ, ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ, ತಿಂಗಳ ಬಡ್ಡಿ ಕೇವಲ 0.8%, ಪ್ರತಿ ಗ್ರಾಮ್ಗೆ ರೂಪಾಯಿ 3,000 ಮೌಲ್ಯ, ಠೇವಣಿದಾರರಿಗೆ ಸುವರ್ಣಾವಕಾಶ, ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿದರ, ಸಾಲ ಸೌಲಭ್ಯ, ಕೃಷಿ ಹೈನುಗಾರಿಕೆ ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ ವೇತನಾಧಾರಿತ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ. ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್. ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ. ಎಸ್ಡಿಸಿಸಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು. 105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್.
ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ ಪಂಡಿತ್ ರಾಮದೇವ್ ಭಟ್ ಕೇರಳೀಯ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೊಡಂಗಲ್ಲೂರು ಭಗವತಿ ಮಾಳಾಂಗಾವ್ ಭಗವತಿ ಚೋಟಾನಿಕರೈ ಭಗವತಿ ಕಾಣತ್ತೂರ್ ನಾಲ್ವಾರ್ ದೈವಂ ಭದ್ರಕಾಳಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಕಲ ಸಮಸ್ಯೆಗಳಾದ ಧನವಶ ಜನವಶ ಶತ್ರುನಾಶ ಸ್ತ್ರೀ ಪುರುಷ ಪ್ರೇಮ ವಿಚಾರ ಮಾಟಮಂತ್ರ ದೋಷ ನಿವಾರಣೆ ಉಚ್ಚಾಟನಾದ ಂತಹ ಸಮಸ್ಯೆಗಳಿಗೆ ಶ್ರೀ ಕೇರಳ ಅಧಿದೇವತೆ ಕುಟ್ಟಿ ಚಾತನ್ ಭಗವತಿ ಅಮ್ಮನವರ ಸರ್ವಾಭಿಷ್ಟ ಸಿದ್ಧಿ ಪೂಜಾಶಕ್ತಿಯಿಂದ ನಿಮ್ಮ ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಅಥರ್ವಣ ವೇದದ ಬ್ರಹ್ಮತಂತ್ರ ವಿದ್ಯೆಗಳಿಂದ ಕೇವಲ 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಚಾಲೆಂಜ್ ಉಚಿತ ಭವಿಷ್ಯ ಶಾಶ್ವತ ಪರಿಹಾರ ಶ್ರೀ ಭಗವತಿ ನಾರಾಯಣಿ ಜ್ಯೋತಿಷ್ಯ ಶಾಸ್ತ್ರಂ ಮೊಬೈಲ್ ಸಂಖ್ಯೆ 9945 8144147 ವಿರಾಮದ ಬಳಿಕ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೊಮ್ಮೆ ಸ್ವಾಗತ ಇದುವರೆಗೆ 83 ಗ್ರಾಮ ಮತ್ತು ಮುರುಳ್ಯ ಗ್ರಾಮಗಳು ಸೇರಿ 83 ಗ್ರಾಮ ಪಂಚಾಯತ್ ಆಗಿತ್ತು ಆದರೆ ಇನ್ನು ಮುಂದೆ 83 ಗ್ರಾಮವು ಎಡಮಂಗಲ ಗ್ರಾಮ ಪಂಚಾಯತ್ನ ಭಾಗವಾಗಿರುತ್ತದೆ ಸುಳ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಭವಾನಿ ಶಂಕರ್ ಅವರು ತಾಲೂಕು ಪಂಚಾಯತ್ನ ಸಹಾಯಕ ಲೆಕ್ಕಾಧಿಕಾರಿ ಹರೀಶ್ ರಾವ್ರೊಂದಿಗೆ 83 ಗ್ರಾಮ ಪಂಚಾಯತ್ ಕಚೇರಿಗೆ ಹೋಗಿ ತಮ್ಮ ಸಮಕ್ಷಮದಲ್ಲಿ 83 ಗ್ರಾಮಕ್ಕೆ ಸಂಬಂಧಪಟ್ಟ ಅಧಿಕೃತ ಕಡತ ಮತ್ತು ವಹಿಗಳನ್ನು ಇನ್ನು ಮುಂದಿನ ಮುರುಳ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ ಕೆಆರ್ರಿಂದ ಎಡಮಂಗಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಸರಿತಾ ಓಲ್ಗಾಡಿ ಸೋಜಾರ್ ಅವರಿಗೆ ಹಸ್ತಾಂತರಿಸಿದರು ಅಸೌಖ್ಯಕ್ಕೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಕಲ್ಲುಗುಂಡಿಯ ಯುವಕ ಇಂದು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ಮೃತಪಟ್ಟ ಘಟನೆ ವರದಿಯಾಗಿದೆ ಸಂಪಾಜೆಯ ಕಲ್ಲುಗುಂಡಿಯ ದಿವಂಗತ ಬಾಬು ಭಂಡಾರಿ ಲಲಿತಾ ದಂಪತಿಯ ಪುತ್ರ ರವಿ ಮೃತರಾದವರು ಅಸೌಖ್ಯದ ಕಾರಣಕ್ಕಾಗಿ ನಿನ್ನೆ ಸುಳ್ಯದ ಕೆವಿಜಿ ಆಸ್ಪತ್ರೆಗೆ ದಾಖಲಾಗಿದ್ದರು ಇಂದು ಬೆಳಿಗ್ಗೆ ಅವರು ಕೊನೆಯುಸಿರೆಳೆದರೆಂದು ತಿಳಿದು ಬಂದಿದೆ ಅಮರಮುಡ್ನೂರು ಗ್ರಾಮದ ದೊಡ್ಡ ತೋಟ ನಿವಾಸಿ ಅಮರಮುಡ್ನೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶಿವರಾಮಗೌಡ ಕಾಸಿನಗೋಡ್ಲು ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾದರು ಅವರಿಗೆ 60 ವರ್ಷ ವಯಸ್ಸಾಗಿತ್ತು 2000 ರಿಂದ 2005 ಅವಧಿಯಲ್ಲಿ ಅಮರಮುಡ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದರು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಮೃತರು ಪತ್ನಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯೆ ಶಾಲಿನಿ ಪುತ್ರ ಶರತ್ ಪುತ್ರಿ ಶ್ರುತಿ ಸಹೋದರರಾದ ಧನಂಜಯ ಕೇರ್ಪಳ ಧರ್ಮಪಾಲ ದಿನೇಶ ಸಹೋದರಿಯರಾದ ಜಲಜಾಕ್ಷಿ ಮತ್ತು ನೀಲಾವತಿ ಹಾಗೂ ಅಪಾರ ಬಂಧುಗಳನ್ನು ಅಗಲಿದ್ದಾರೆ ಪೆರಾಜೆ ಗ್ರಾಮದ ಹೈಸ್ಕೂಲ್ ಬಳಿ ನಿವಾಸಿ ಶ್ರೀಮತಿ ಚಂದ್ರಾವತಿ ಅನಂತನಾಯಕ್ರವರು ಇಂದು ಬೆಳಿಗ್ಗೆ ಕೆವಿಜಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ 82 ವರ್ಷ ವಯಸ್ಸಾಗಿತ್ತು ಮೃತರು ಪುತ್ರಿ ಬಂಧುಗಳನ್ನು ಅಗಲಿದ್ದಾರೆ ಅಮರಪಡ್ನೂರು ಗ್ರಾಮದ ಕರ್ಮಾಜೆ ಜನಾರ್ದನಗೌಡರು ಅಲ್ಪಕಾಲದ ಅಸೌಖ್ಯದಿಂದ ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ 72 ವರ್ಷ ವಯಸ್ಸಾಗಿತ್ತು ಮೃತರು ಪತ್ನಿ ಶ್ರೀಮತಿ ರುಕ್ಮಿಣಿ ಪುತ್ರರಾದ ಲವಕುಮಾರ್ ಕುಶಕುಮಾರ್ ಚಿದಾನಂದ ಪುತ್ರಿ ಶ್ರೀಮತಿ ಚಂದ್ರಕಲಾ ಹಾಗೂ ಸೊಸೆಯಂದಿರು ಅಳಿಯ ಮತ್ತು ಮೊಮ್ಮಕ್ಕಳನ್ನು ಹಾಗೂ ಬಂಧು ಮಿತ್ರರನ್ನು ಅಗಲಿದ್ದಾರೆ ಸುಳ್ಳ್ಯದ ಶ್ರೀರಾಮಪೇಟೆಯಲ್ಲಿ ಇಂದು ಸಂಜೆ ಕಾರು ಮತ್ತು ಬೈಕ್ ಡಿಕ್ಕಿ ಹೊಡೆದುಕೊಂಡು ಬೈಕ್ ಸವಾರ ಕೋಲ್ಚಾರು ಕುಡುಂಬೆಯ ಗುಡ್ಡಪ್ಪಗೌಡ ಎಂಬವರು ಗಾಯಗೊಂಡಿದ್ದಾರೆ ಬೈಕ್ ಜ್ಯೋತಿ ಸರ್ಕಲ್ ಕಡೆಗೆ ಹೋಗುತ್ತಿದ್ದರೆ ಕಾರು ಗಾಂಧಿನಗರ ಕಡೆಗೆ ಬರುತ್ತಿತ್ತು ಮಾಸ್ಟರ್ ಮೆಡಿಕಲ್ ಎದುರುಗಡೆಯಲ್ಲಿ ಕಾರಿಗೆ ಬೈಕ್ ಮುಖಾಮುಖಿ ಡಿಕ್ಕಿ ಹೊಡೆಯಿತು ಬೈಕ್ ಸವಾರ ಬೈಕ್ನಿಂದ ಮೇಲಕ್ಕೆಸೆಯಲ್ಪಟ್ಟು ಕಾರಿನ ಬಾನೆಟ್ ಮೇಲೆ ಬಿದ್ದರು ಗಾಯಗೊಂಡ ಅವರನ್ನು ಸ್ಥಳೀಯರು ಆಸ್ಪತ್ರೆಗೆ ಕಳುಹಿಸಿಕೊಟ್ಟರು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಕೆವಿಜಿ ಆಸ್ಪತ್ರೆಯ 4ನೇ ಮಹಡಿಯಿಂದ ಕೆಳಕ್ಕೆ ಹರಿದ ಮಾನಸಿಕ ವ್ಯಕ್ತಿಯೋರ್ವರು ಸಾವನ್ನಪ್ಪಿದ ಘಟನೆ ಇಂದು ಸಂಜೆ ವರದಿಯಾಗಿದೆ ಕೊಲ್ಲಮೊಗ್ರದವರಾದ ಸತ್ತಾರ್ ಎಂಬ ಯುವಕ ಮಾನಸಿಕ ಅಸ್ವಸ್ಥರಾಗಿ ಚಿಕಿತ್ಸೆ ಪಡೆಯುತ್ತಿದ್ದು 2 ದಿನಗಳ ಹಿಂದೆ ಸುಳ್ಯ ಕೆವಿಜಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದರು ಇಂದು ಸಂಜೆ 4:30 ರ ವೇಳೆಗೆ ಅವರು 4ನೇ ಮಹಡಿಯಿಂದ ಕೆಳಗೆ ಹಾರಿದರೆಂದು ತಿಳಿದು ಬಂದಿದೆ ಅವರನ್ನು ನೋಡಿಕೊಳ್ಳಲೆಂದು ಜೊತೆಗಿದ್ದ ವ್ಯಕ್ತಿ ಅವರನ್ನು ಹಿಡಿದುಕೊಳ್ಳುವುದರೊಳಗೆ ಆತ ಹಾರಿ ಆಯಿತೆಂದು ತಿಳಿದು ಬಂದಿದೆ ಕೆಳಕ್ಕೆ ಬಿದ್ದು ತೀವ್ರ ಜಖಂಗೊಂಡ
ಗಾಯಗೊಂಡ ಸತ್ತರನ್ನು ಆಸ್ಪತ್ರೆಯ ಒಳಗೆ ಹೊತ್ತೊಯ್ದು ಚಿಕಿತ್ಸೆ ಕೊಡಿಸಲಾಯಿತಾದರೂ ಚಿಕಿತ್ಸೆ ಫಲಿಸದೆ ಅವರು ಕೊನೆಯುಸಿರೆಳೆದರು. ಇದು ಇವತ್ತಿನ ಸುದ್ದಿ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ಆನ್ಲೈನ್ ನ್ಯೂಸ್.